ಸರ್ ಅದ್ದೂರಿ ಸಿನಿಮಾನ ಸೂಪರ್ ಹಿಟ್ ಕಿಸ್ ಸಿನಿಮಾನ ಸೂಪರ್ ಹಿಟ್ ಈ ಅದ್ದೂರಿ ಮತ್ತೆ ಕಿಸ್ ಹೀರೋ ಇಬ್ಬರನ್ನ ಇಟ್ಕೊಂಡಿಗ ಅದ್ದೂರಿ ಲವರ್ ಅಂತ ಸ್ಟಾರ್ಟ್ ಮಾಡಿದಿರಾ ಸೊ ಏನ್ ಮಾಡಕ್ ಹೊರಟಿದ್ರಿ ಎಕ್ಸಾಕ್ಟ್ಲಿ ಅದ್ದೂರಿಯಿಂದ ರಿಚ್ನೆಸ್ ತಗೊಂಡು ಲವರಿಂದ ಲವ್ನ ತಗೊಂಡು ಅದ್ದೂರಿ ಲವರ್ ಮಾಡಕ್ ಹೊರಟಿದ್ದೀನಿ ಅಂದರೆ ಕಿಸ್ ಹುಡುಗ ಲವರ್ ಬಾಯ್ ಥರ ಸಖತ್ ಕ್ಯೂಟ್ ಆಗಿದ್ದಾನೆ ಅದ್ದೂರಿ ಟೈಟ್ಲು ಅವನಿಗೆ ಆಟಿಟ್ಯೂಡ್ಗೋಸ್ಕರ ಇಟ್ಟಿದ್ದೀನಿ ಅದ್ದೂರಿಯಾಗಿ ಲವ್ ಮಾಡೋ ಹುಡುಗನೊಂದು ಲವ್ ಸ್ಟೋರಿ ಅದ್ದೂರಿ ಲವರ್ ಸರ್ ನಿಮ್ಮ ಈ ಸಿನಿಮಾ ತಂಡದ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದರೆ ಟೆಕ್ನಿಕಲ್ ಟೀಮ್ ನನ್ನ ಕಿಸ್ಸಲ್ಲಿ ಏನಿತ್ತು ಕ್ಯಾಮ್ರಾಮ್ಯಾನ್ ಬಿಟ್ಟು ಮಿಕ್ದವರೆಲ್ಲ ಅವ್ರು ಹಂಗೆ ಇದ್ದಾರೆ ಟೆಕ್ನಿಕಲ್ ಟೀಮು ರವಿ ವರ್ಮ ಮತ್ತು ಇಮ್ರಾನು ದೀಪು ಇವರೆಲ್ಲರೂ ಹಂಗೆ ಸೇಮ್ ಆ್ಯಸ್ ಇಟ್ ಈಸ್ ನನ್ನ ಡೈರೆಕ್ಷನ್ ಟೀಮ್ ಸ್ವಾಮಿ ಇವರೆಲ್ಲರೂ ಹಂಗೆ ಇದ್ದಾರೆ ಮತ್ತು ನಮ್ಮ ಅಣ್ಣ ಪಿ ಆರ್ ನಾಗೇಂದ್ರ ಅವರು ಮತ್ತು ನಮ್ಮ ಮ್ಯಾನೇಜರ್ ಸುರೇಶ್ ಅವರು ಎಲ್ಲರೂ ಸೇಮ್ ಟೀಮ್ ಆ್ಯಸ್ ಯೂಶ್ವಲ್ ಹಂಗೆ ಇದೆ ಟೆಕ್ನಿಕಲ್ ಟೀಮ್ ಮತ್ತು ಇದರಲ್ಲಿ ಒಬ್ಬರೇ ಒಬ್ಬರು ಹೊಸದಾಗಿ ಆ್ಯಡ್ ಆಗಿರುವಂಥವ್ರು ಆದಿ ಹರಿ ಹರಿಕೃಷ್ಣ ಅವ್ರ ಮಗ ಮ್ಯೂಸಿಕ್ ಡೈರೆಕ್ಟ್ರಾಗಿ ಲಾಂಚ್ ಆಗ್ತಾ ಇದ್ದಾನೆ ಈ ಸಿನಿಮಾಯಿಂದ ಅಂದರೆ ಒಂದು ಸಾಂಗ್ ಮಾಡಿದ್ದ ಅವನು ಆಲ್ರೆಡಿ ಕಿಸ್ಸಲ್ಲಿ ನೀನೇ ಮೊದಲು ದೊಡ್ಡ ಇದಾಗಿತ್ತು ಆ ಸಾಂಗ್ ಇವಾಗ ಒಂದು ಫುಲ್ ಇದರಲ್ಲಿ ಅವನೇ ಮ್ಯೂಸಿಕ್ ಡೈರೆಕ್ಟರ್ ಸೊ ಇದರಲ್ಲಿ ಈಗ ಮುಹೂರ್ತದಲ್ಲಿ ನೋಡಿದಾಗೆ ವಿರಾಟ್ ಅವರು ತುಂಬ ಟ್ರಾನ್ಸ್ಫಾರ್ಮೇಷನ್ ಕಾಣ್ತಾ ಇದೆ ಅವರ ಬಾಡಿಯಲ್ಲಿ ಎಲ್ಲ ಸೊ ಇದು ಯಾಕೆ ಆ್ಯಕ್ಚುಲಿ ಈಗ ಸಿನಿಮಾಗೆ ಇದರಿಂದ ಏನಾದರೂ ಕನೆಕ್ಷನ್ ಇದೆ ಅಂದರೆ ಆ್ಯಕ್ಷನ್ನ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀವಿ ಹಂಗಾಗಿ ಅವ್ನು ಸ್ವಲ್ಪ ರಿಪ್ ಮಾಡಿದ್ದಾನೆ ಬಾಡಿ ಮತ್ತು ಸಿಕ್ಸ್ ಪ್ಯಾಕ್ ಮಾಡ್ತಿದ್ದಾನೆ ಮತ್ತು ಅದಾದಮೇಲೆ ಜಿಮ್ನಾಸ್ಟಿಕ್ ಸ್ವಲ್ಪ ಇದು ಮಾಡ್ತಿದ್ದಾನೆ ಅದಕ್ಕೆ ಲೀನ್ ಆಗಿದೆ ಬಾಡಿ ಒಂದು 8 ಅಥವಾ 9 ತಿಂಗಳು ಅದಕ್ಕೋಸ್ಕರನೇ ಒಂದಷ್ಟು ಟ್ರಾನ್ಸ್ಫಾರ್ಮೇಷನ್ಗೂ ಇಲ್ಲಾಂದರೆ ಇದು ಒಂದು 6 ತಿಂಗಳು ಮುಂಚೆನೇ ಶುರುವಾಗಬೇಕಾಗಿತ್ತು ಕರೋನಾ ಒಂದಿತ್ತು ಅದಲ್ಲದೆ ಇದು ಏನು ಅವನ ಟ್ರಾನ್ಸ್ಫಾರ್ಮೇಷನ್ಗೆ ಟೈಮ್ ಬೇಕಾಗಿತ್ತು ಹಂಗಾಗಿ ಸ್ವಲ್ಪ ಮುಂದೆ ಬಂದ್ವಿ ಅಷ್ಟೇ ಸರ್ ಅದ್ದೂರಿ ಸಿನಿಮಾದಲ್ಲಿ ಈಗ ಧ್ರುವ ಸರ್ ಅವರು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇನ್ನು ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದರು ಹೌದು ನೆಕ್ಸ್ಟ್ ಈಗ ಕಿಸ್ ಸಿನಿಮಾದಲ್ಲಿ ಯಾಕೆಂದರೆ ಈಗೇನು ವಿರಾಟ್ ಅವರು ಫಸ್ಟ್ ಸಿನಿಮಾ ಸೊ ಈಗ ಒಂದು ನಿಮ್ಮ ಮೇಲೆ ಒಂದು ಅಪವಾದ ಇದೆ ಅಂದರೆ ಸ್ಟಾರ್ ಅಂದರೆ ಬಿಗ್ ಸ್ಟಾರ್ಗಳ ಜೊತೆಗೆ ನೀವು ಸಿನಿಮಾಗಳು ಮಾಡ್ತಿಲ್ಲ ಅಂತ ಯಾಕೆ ಅದ್ರ ಬಗ್ಗೆ ಏನು ಉತ್ತರ ಕೊಡ್ತೀರಿ ಖಂಡಿತ ಬಿಗ್ ಸ್ಟಾರ್ಗಳ ಜೊತೆಗೆ ಸಿನಿಮಾ ಮಾಡಲ್ಲ ಮಾಡಬಾರ್ದು ಅಂತಾರದ್ದು ಯಾವ ಥರದ್ದು ಅದೆಲ್ಲ ಏನೂ ಇಲ್ಲ ನಿಜವಾಗ್ಲೂ ಖಂಡಿತ ಈಗ ನೆಕ್ಸ್ಟ್ ಮಾಡ್ತಾರೋದೆಲ್ಲ ಸ್ಟಾರ್ಗಳದ ಜೊತೆನೇ ಸಿನಿಮಾ ಮಾಡ್ತಿರೋದು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅದಕ್ಕೆ ಟೈಮ್ಗಳು ಕೂಡ್ಕೊಂಬರ್ಬೇಕು ಅವ್ರದ್ದು ಡೇಟ್ ಒಂದಕ್ಕೆ ಆಗಬೇಕು ಶಿವಣ್ಣ ಅವ್ರ ಜೊತೆನೂ ಒಂದು ಮಾತುಕತೆಯಲ್ಲಿದೆ ಆ ಸಿನಿಮಾನೂ ಮಾಡ್ತೀನಿ ಮತ್ತು ನಿಖಿಲ್ ಅವ್ರದ್ದೊಂದು ಇದೆ ಅದಲ್ಲದೆ ಧ್ರುವ ಅವ್ರದ್ದು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೀನಿ ನಂದೇ ಬ್ಯಾನರ್ ನೆಕ್ಸ್ಟ್ ವರ್ಷ ಅದು ಶುರುವಾಗುತ್ತೆ ಖಂಡಿತ ಮಾಡ್ತೀನಿ ಹಂಗೇನಿಲ್ಲ ಯಾವ ಟೈಮಲ್ಲಿ ನಾವು ಬರೀಬೇಕಾದ್ರೆ ನಮಗೆ ಯಾವುದು ಇದಾಗುತ್ತೋ ಅದನ್ನು ಮಾಡ್ತಾ ಇರ್ತೀವಿ ಹೀರೋಗಳದ್ದು ಸ್ಟಾರ್ಗಳದ್ದು ಅಂತ ಡೇಟ್ ಯಾವಾಗ ಸಿಗುತ್ತೆ ಅದು ಎಲ್ಲದಕ್ಕೂ ಕೂಡ ಬರ್ಬೇಕು ಸ್ಟಾರ್ಗಳ ಸಿನಿಮಾ ಅಂತಂದ ತಕ್ಷಣನೇ ಅಂದ್ಕೊಂಡ ತಕ್ಷಣ ಮಾಡೋಕ್ಕಾಗಲ್ಲ ಅವ್ರದ್ದು ಒಂದು 2-3 ಸಿನಿಮಾ ಲೈನಪ್ಪಲ್ಲಿ ಇರುತ್ತೆ ಆ ಲೈನಪ್ನ ಮುಗಿಸ್ಕೊಂಡು ಅವ್ರ ಕತೆ ಎಲ್ಲ ಪರ್ಫೆಕ್ಟಾಗಿ ಇದನ್ನು ಮಾಡಿಕೊಂಡು ಒಂದು ಪ್ರಾಪರ್ ಒಂದು ಸಿನಿಮಾ ಇದನ್ನು ರೆಡಿ ಮಾಡ್ಕೊಂಡು ಹೋಗಬೇಕು ಇದಕ್ಕೆ ಹೊಸಬ್ರು ಅಂತಂತಂದರೆ ಬೇರೆ ಯಾವುದು ಸಿನಿಮಾಗಳಿರಲ್ಲ ನಂದೇನಂತಂದರೆ ನನ್ನ ಸಿನಿಮಾಗಳಲ್ಲಿ ಮಾಡಬೇಕಾದ್ರೆ ಬೇರೆ ಯಾವುದು ಸಿನಿಮಾ ಮಾಡಬಾರ್ದು ಅಂತಂದ್ಬಿಟ್ಟು ಅವ್ರಿಗೆ ಹೇಳಿರ್ತೀನಿ ನನ್ನ ಸಿನಿಮಾ ಮುಗಿಯೋವರೆಗೂ ಬೇರೆ ಯಾರ್ದು ಮಾಡೋಂಗಿಲ್ಲ ಯಾರು ಹೊಸ ಆರ್ಟಿಸ್ಟ್ಗಳು ಅದ್ರ ಮಧ್ಯದಲ್ಲಿ ಒಂದಷ್ಟು ಸ್ಟಾರ್ ಸಿನಿಮಾಗಳಿಗೂ ಬರೆದಿದ್ದೀನಿ ನೆಕ್ಸ್ಟ್ ಖಂಡಿತ ಮಾಡ್ತೀನಿ ಡೆಫಿನೆಟ್ಲಿ ಮಾಡ್ತೀನಿ ಸರ್ ಲಾಕ್ಡೌನ್ ಟೈಮಲ್ಲಿ ನೀವು ಏನು ಮಾಡಿದ್ರಿ ಸ್ಕ್ರಿಪ್ಟ್ ಬರೆಯೋದಲ್ಲ ಅಥವಾ ಏನು ಮಾಡಿದ್ರಿ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ನೀವು 3 ಅದ್ಭುತವಾದಂಥದ್ದು ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು 3 ಸ್ಕ್ರಿಪ್ಟನ್ನ ರೆಡಿ ಮಾಡ್ಕೊಂಡಿದ್ದೆ ಲಾಕ್ಡೌನ್ ಟೈಮಲ್ಲಿ ಒಂದೆರಡು ಸ್ಟಾರ್ಗೆ ಅಂತಂದ್ಬಿಟ್ಟು ರೆಡಿ ಮಾಡಿರುವಂಥದ್ದು ಇನ್ನೊಂದು ಇದು ಅದ್ದೂರಿ ಲವರದ್ದು ಒಂದು ಇನ್ನೊಂದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ನಮ್ಮ ಧ್ರುವಂದು ಅದು ಇನ್ನೂ ಟೈಟಲ್ ಎಲ್ಲ ಅನೌನ್ಸ್ ಮಾಡಿಲ್ಲ ಅದು ನೆಕ್ಸ್ಟ್ ವರ್ಷ ಶುರುವಾಗುತ್ತೆ ನಂದೇ ಪ್ರೊಡಕ್ಷನ್ ಅದು ಓಕೆ ಸರ್ ಅದ್ದೂರಿ ಲವರ್ ಸಿನಿಮಾಗೆ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು